रोटेट युअर फोन अंत यम शैव समुपासते शिव इति ब्रह्मेति वेदांतिनो बौद्धा बुद्ध इति प्रमाण प्रसवः कर्तेति नैयायिकाः अर्हन्नित्यत जैन शासनरता कर्मेति मीमांसकाः सोयम् ओविद धातु वांछित फलम् त्रैलोक्य नातोवि सदावकाल स्मरणीयराद महात्मा जगद्गुरु सिद्धारूढ महास्वामियन्नु परमाराध्य श्रीमन् निजगुण शिवयोगिगळ षट्शास्त्रगळिगे टीका तात्पर्यवन्नु रचिसिदंथ आरूढ ज्योति पूज्य अज्जनवरन्नु प्रार्थने माडि षण्मुखारूढ यतिगळन्नु प्रार्थिसि पवित्रवाद श्रावण मासदुद्दक्कू ನಿರಂತರವಾಗಿ ನಡೆಯಲಿರುವಂಥ ಎಲ್ಲ ಕಾರ್ಯಕ್ರಮಗಳ ಪಾವನ ಸನ್ನಿಧಾನವನ್ನು ದಯಪಾಲಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿರುವಂಥ ಪೂಜ್ಯ ಗುರುಗಳವರ ಪವಿತ್ರ ಚರಣ ಕಮಲಗಳಲ್ಲಿ ವಂದಿಸಿ ಪುಣ್ಯ ಶ್ರವಣಕ್ಕಾಗಿ ಆಗಮಿಸಿದಂಥ ಶರಣಜೀವಿಗಳ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ಶ್ರಾವಣ ಮಾಸ ಬಹು ಪವಿತ್ರವಾಗಿರುವಂಥ ಮಾಸ ಅಖಂಡ ಭಾರತದ ತುಂಬ ವಿಶೇಷವಾಗಿ ಆಚರಿಸಲ್ಪಡುವಂಥ ಮಾಸ ಶ್ರಾವಣ ಮಾಸ ಅದರಲ್ಲಿ ರೈತರಿಗೆ ವಿಶೇಷವಾಗಿರುವಂಥ ಒಂದು ಸಂದರ್ಭ ಶ್ರಾವಣ ಸಂದರ್ಭ ಇಲ್ಲಿಂದ ಬಹಳಷ್ಟು ಹಬ್ಬ ಹರಿದಿನಗಳು ಆರಂಭ ಆಗ್ತವೆ ನಿರಂತರವಾಗಿ ಸಂತೋಷ ಮತ್ತು ಉತ್ಸಾಹದಿಂದ ಇರುವುದಕ್ಕೆ ಏನು ಬೇಕೋ ಅದೆಲ್ಲ ಶ್ರಾವಣದಿಂದ ಆರಂಭಗೊಳ್ಳುತ್ತದೆ ಹೀಗಾಗಿ ನಮ್ಮ ನಾಡಿನ ಕವಿಗಳಿಗೆ ಶ್ರಾವಣ ಬಂತು ಅಂದರೆ ಒಂದು ಹಿಗ್ಗು ಶ್ರಾವಣ ಬಂತು ಅಂದರೆ ಒಂದು ಸಂತೋಷ ಫಲಗಳಲ್ಲಿ ನಿಸರ್ಗ ದೇವತೆ ತಾನು ರಮ್ಯವಾಗಿ ಕಾಣಿಸ್ತಾ ಇರುವಂಥ ಸಂದರ್ಭ ರೈತರಿಗೆ ಎಲ್ಲ ಮಠ ಮಂದಿರಗಳಲ್ಲಿ ಆಶ್ರಮಗಳಲ್ಲಿ ಅಧ್ಯಾತ್ಮದ ಸುಗ್ಗಿಯೂ ನಡೆಯುವಂಥ ಸಂದರ್ಭ ಶ್ರಾವಣ ಸಂದರ್ಭ ಈ ಶ್ರಾವಣದಲ್ಲಿ ಪ್ರತಿ ವರ್ಷ ಒಂದಲ್ಲ ಒಂದು ಪವಿತ್ರ ಗ್ರಂಥವನ್ನು ಕುರಿತು ಚಿಂತನ ಮಾಡ್ತಾ ಬರ್ತಿದೆ ಈ ವರ್ಷ ವಿಶೇಷವಾಗಿ ಶಂಕರಾಚಾರ್ಯರಿಂದ ರಚಿತವಾಗಿರುವಂಥ ಭಗವದ್ಗೀತೆ ಉಪನಿಷತ್ತು ಬ್ರಹ್ಮಸೂತ್ರ ಇವು ಮೂರಕ್ಕೆ ಪ್ರಸ್ಥಾನತ್ರಯಗಳು ಅಂತ ಕರೀತಾರೆ ಈ ಪ್ರಸ್ಥಾನತ್ರಯಗಳಿಗೆ ಶಂಕರರು ಭಾಷೆಯನ್ನು ಬರೆದು ಆಚಾರ್ಯರು ಅನಿಸಿಕೊಂಡರು ಈ ಪ್ರಸ್ಥಾನತ್ರಯಗಳಿಗೆ ಭಾಷೆ ಬರೆಯುವುದಕ್ಕಾಗಿ ಕಾಶಿ ಕ್ಷೇತ್ರದಲ್ಲಿ ಅವರು ವಾಸವಾಗಿರ್ತಾರೆ ಕಾಶಿಯೊಳಗೆ ವಾಸವಾಗಿದ್ದಂಥ ಸಂದರ್ಭದಲ್ಲಿ ನಡೆದಂಥ ಒಂದು ಅಪರೂಪದ ಪ್ರಸಂಗವನ್ನು ಕುರಿತು ಅವರು ಹಾಡಿದಂಥ ಒಂದು ಗೀತೆ ಅದು ಭಜಗೋವಿಂದಂ ಗೀತೆ ಭಜಗೋವಿಂದಂ ಅಂದರೆ ದಟ್ ಈಸ್ ಅ ಸ್ಪಾಂಟೇನಿಯಸ್ ಓವರ್ ಫ್ಲೋ ಆಫ್ ಫೀಲಿಂಗ್ಸ್ ಒಂದು ಕವಿತೆ ಹುಟ್ಟಬೇಕಾಗಿತ್ತು ಅಂದರೆ ಆ ಸಂದರ್ಭಕ್ಕನುಗುಣವಾಗಿ ಹುಟ್ಟಿತು ಕೋಲಿಯೊಳಗೆ ಕುಂತು ಬರೆಯಿದ್ರು ಅಂದರೆ ಅವರಿಗೆ ಮುದ್ದಾಮ ಕವಿಗಳು ಅಂತ ಕಂಡದ್ದನ್ನು ನೋಡಿ ಹಾಡ್ತಿದ್ರು ಅಂದರೆ ಅವರಿಗೆ ಉದ್ದಾಮ ಕವಿಗಳು ಅಂತ ಅವರು ಕವಿತಾ ರಚನೆ ಮಾಡಬೇಕು ಅಂತ ರಚನೆ ಮಾಡಿದವರಲ್ಲ ಆ ಕ್ಷಣದಲ್ಲಿ ಕಂಡರು ಅದು ಅವರ ಭಾವದಲ್ಲಿ ಮೂಡಿಸಿದಂಥ ತಲ್ಲಣಗಳನ್ನು ಅಕ್ಷರ ರೂಪಕ್ಕೆ ಇಳಿಸಿದಂಥದ್ದು ಏನದೇ ಅದಕ್ಕೆ ಕಾವ್ಯ ಅಂತ ಹೇಳ್ತಾರೆ ಅದಕ್ಕೆ ತನ್ನದೇ ಆದ ವಿಶಿಷ್ಟವಾದ ಸೊಗಡಿರ್ತದೆ ಬರೀಬೇಕು ಅಂಥೇಳಿ ಕೂತ್ಕೊಂಡು ಬರೆದ್ರೆ ಅದಕ್ಕೆ ಕವಿತೆ ಅನ್ನಂಗಿಲ್ಲ ಅದು ಪಾಂಡಿತ್ಯ ಅಂತ ವಿಚಾರ ಮಾಡಿ 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 ಬರೆಯೋದು ತಪ್ಪು ಬರೆದ್ರೆ ಕಾಟ್ ಹೊಡೆಯೋದು ಇದು ಸರಿ ಅನ್ಸಂಗಿಲ್ಲ ಅಂತ ಮತ್ತೊಂದು ಬರೆಯೋದು ಹಂಗೆ ಬರೆದಿದ್ದಕ್ಕೆ ಅದು ಒಂದು ಅರ್ಥದಲ್ಲಿ ತರ್ಕ ಪಾಂಡಿತ್ಯ ಯಾವುದು ತಡೆಯಲಿಕ್ಕೆ ಆಗದೆ ಹೊರಬರುತ್ತದಲ್ಲ ಅದಕ್ಕೆ ಕವಿತೆ ಅಂತ ಹೇಳ್ತಾರೆ ಅಂಥ ಸುಂದರವಾಗಿರುವಂಥ ಪದ್ಯ ಅದು ಭಜಗೋವಿಂದಂ ಪದ್ಯ ಆ ಪದ್ಯವನ್ನು ರಚನೆ ಮಾಡಿದಂಥವರು ಜಗದ್ಗುರು ಶಂಕರ ಭಗವತ್ಪಾದರು ಅಂಥ ಶಂಕರ ಭಗವತ್ಪಾದರ ಈ ಪವಿತ್ರ ಗ್ರಂಥವನ್ನು ಕುರಿತು ನಾವು ಚಿಂತನ ಮಾಡುವುದಕ್ಕಿಂತ ಪೂರ್ವದಲ್ಲಿ ಶಂಕರಾಚಾರ್ಯರು ಅಂದರೆ ಯಾರು ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು
ಆ ಕೃತಿಯನ್ನು ರಚನೆ ಮಾಡಿದಂಥವರು ವಸ್ತುತವಾಗಿ ಭಾರತದಲ್ಲಿ ನಿರ್ಮಾಣಗೊಂಡಿರುವಂಥ ಅನೇಕ ಉಪನಿಷತ್ತುಗಳಿಗೆ ಗೀತೆಗೆ ಯಾರು ಅದನ್ನು ಬರೆದವರು ಅನ್ನುವಂಥದ್ದು ಮಹತ್ವದ್ದಾಗಿರಂಗಿಲ್ಲ. ಯಾಕಂದರೆ ಮಹಾತ್ಮರು ತಮ್ಮ ಪೂರ್ವ ಚರಿತ್ರೆಯನ್ನು ಇಚ್ಛೆ ಪಡಂಗಿಲ್ಲ, ಇಷ್ಟಪಡಂಗಿಲ್ಲ. ಅದಕ್ಕೆ ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ನದಿಯ ಮೂಲ ಮತ್ತು ಋಷಿಯ ಮೂಲ ಯಾರು ಹುಡುಕಬಾರದು. ನದಿ ಎಲ್ಲೋ ಹುಟ್ಟಿರ್ತದೆ, ಅದು ನಮ್ಮ ಊರೊಳಗೆ ಹರಿದದೆ. ಆ ನದಿಯ ದಂಡೆ ಮೇಲೆ ಸಾವಿರಾರು ಎಕರೆ ಫಲಗಳಿಗೆ, ಅದು ಫಲವತ್ತಾಗಿರುವಂಥ ಭೂಮಿಗೆ ನೀರು ಉಣಿಸ್ತದೆ, ರೈತನಿಗೆ ಬೆಳೆ ಕೊಡ್ತದೆ. ಅಷ್ಟು ನಾವು ಆನಂದ ಪಡಬೇಕೇ ಹೊರತು ಆ ನದಿ ಎಲ್ಲಿ ಹುಟ್ಟಿತು, ಹೆಂಗಾಯಿತು ಅಂತ ನದಿಯ ಸಂಶೋಧನೆಯನ್ನು ನಾವು ಮಾಡ್ತಾ ಹೊರಟ್ರೆ ಅದು ಎಲ್ಲೋ ಒಂದು ಕಡೆಗೆ ತಿಪ್ಪಿಯೊಳಗೆ ಹುಟ್ಟಿರ್ಬೋದು, ಎಲ್ಲೋ ಒಂದು ಕಡೆಗೆ ಅದರದ್ದು ಜನನ ಅಷ್ಟು ನಮ್ಮ ಕಣ್ಣಿಗೆ ರಮ್ಯವಾಗಿ ಕಾಣಲಿಕ್ಕಿಲ್ಲ. ಅದಕ್ಕೆ ಪೂರ್ವವನ್ನು ಹುಡುಕಿ ಹೋಗುವುದಕ್ಕಿಂತಲೂ ನದಿಯ ಪೂರ್ವವನ್ನು ಹುಡುಕಿದರೆ ಹೆಂಗೆ ಮನಸ್ಸಿಗೆ ಕಸಿವಿಸಿ ಅನ್ನಿಸ್ತದಲ್ಲ, ಹಾಗೆ ಒಬ್ಬ ಮಹಾತ್ಮನ ಪೂರ್ವವನ್ನು ಸಹಿತ ಹುಡುಕಬಾರದು. ಯಾಕೆ ಹುಡುಕಬಾರ್ದು ಅಂದರೆ ನಮ್ಮೊಳಗಿರುವಂಥ ಭಕ್ತಿ ಶ್ರದ್ಧೆ ಗೌರವಗಳು, ನಮ್ಮೊಳಗಿರುವಂಥ ಪೂರ್ವಾಗ್ರಹಗಳಿಂದ ಆ ಭಕ್ತಿ ಶ್ರದ್ಧೆಗಳು ಕಡಿಮೆ ಆಗ್ತಾ ಹೋಗ್ತಾವೆ. ಆ ಕಾರಣದಿಂದ ಮಹಾತ್ಮ ಮಹಾತ್ಮ ಅಂತ ಸ್ವೀಕಾರ ಮಾಡಿಬಿಡಬೇಕಷ್ಟೇ. ಆತನಿಗೆ ಎಲ್ಲಿ ಹುಟ್ಟಿದ, ಹೆಂಗೆ ಹುಟ್ಟಿದ, ಯಾರಿಗೆ ಹುಟ್ಟಿದ ಅನ್ನುವಂಥ ಸಂಶೋಧನೆಗಳನ್ನು ಅಧ್ಯಾತ್ಮ ಕ್ಷೇತ್ರದ ಚಿಂತಕರು ಹುಡುಕಂಗಿಲ್ಲ. ಆದರೆ ಯಾವಾಗ ಭಾರತಕ್ಕೆ ಬ್ರಿಟಿಷರು ಬಂದರೂ ಇಂಥದ್ದೊಂದು ಇತಿಹಾಸವನ್ನು ಅಧ್ಯಯನ ಮಾಡುವಂಥ ಪ್ರವೃತ್ತಿ ನಮ್ಮಲ್ಲಿ ಆರಂಭ ಆಯಿತು. ಇಷ್ಟೆಲ್ಲ ಮಹಾತ್ಮರು ಹುಟ್ಟ್ಯಾರ, ಅವರು ಎಲ್ಲಿ ಹುಟ್ಟ್ಯಾರ, ಅವರ ತಂದೆ ತಾಯಿಗಳು ಯಾರು, ಅವರ ಕರ್ಮಕ್ಷೇತ್ರ ಯಾವುದು, ಅದನ್ನು ನಾವು ತಿಳ್ಕೋಬೇಕು ಅಂತ ಸ್ವಲ್ಪ ಕುತೂಹಲಕ್ಕೆ ಹುಡುಕಿದ್ರೆ ಅಡ್ಡಿ ಇಲ್ಲ. ಕುತೂಹಲಕ್ಕಾಗಿ ಮಹಾತ್ಮರ ಬಗ್ಗೆ ತಿಳಿಬೇಕು ಅನ್ನೋ ಭಾವದಿಂದ ಹುಡುಕಿದ್ರೆ ಅದು ಪರವಾಗಿಲ್ಲ. ಹಂಗೆ ಶಂಕರರು ಕೇರಳದ ಒಂದು ಕಾಲಡಿ ಅನ್ನುವಂಥ ಒಂದು ಗ್ರಾಮ, ಆ ಪೂರ್ಣಾ ನದಿಯ ತೀರದೊಳಗೆ ಬರುವಂಥ ಒಂದು ಸಣ್ಣ ಹಳ್ಳಿ, ಆ ಹಳ್ಳಿ ಒಳಗೆ ಅವ್ರದ್ದು ಜನನ. ಅಲ್ಲಿ ಜನಿಸಿದಂಥ ಶಂಕರರು ಮುಂದೆ ಭಾಳ ಮಹತ್ವದ ಬದಲಾವಣೆ ಅಂದರೆ ಅವರ ಒಂದು ಜೀವನದೊಳಗೆ ತಂದೆಯನ್ನು ಬಾಲ್ಯದೊಳಗನ್ನು ಕಳ್ಕೊಳ್ತಾರೆ. ಶಿವಗುರು ಅಂತ ಅವರ ತಂದೆ, ತಂದೆಯನ್ನು ಕಳ್ಕೊಂಡಿರುವಂಥ ಶಂಕರರು ತಾಯಿಯ ಆಶ್ರಯದೊಳಗನೆ ಬೆಳೀತಾರೆ. ನಾಲ್ಕಾರು ವರ್ಷ ಬೆಳೆದಾಗ ತಾಯಿಗೆ ಮಗನಿಗೆ ವಿದ್ಯಾಭ್ಯಾಸ ಮಾಡಿಸ್ಬೇಕು ಅಂಥೇಳಿ ಹತ್ತಿರದಲ್ಲಿರೋ ಗುರುಕುಲಕ್ಕೆ ಅವರನ್ನು ಕಳಿಸ್ತಾರೆ. ಅಲ್ಲಿ ಅಧ್ಯಯನ ಮಾಡಿದಂಥ ಶಂಕರರು ಮತ್ತೆ ಮನೆಗೆ ಬರ್ತಾರೆ. ಅವರಲ್ಲಿ ಅವರಿಗೆ ಪೌರಾಣಿಕವಾಗಿ ಶಂಕರರ ಬಗ್ಗೆ ಒಂದು ಕಥೆ ಇದೆ, ಯಾಕೆ ಶಂಕರ ಭಗವತ್ಪಾದರು ಭೂಮಿಗೆ ಬಂದರು ಅಂತ ಹೇಳಿ. ಆ ಕಾಲದಲ್ಲಿ ಸುಮಾರು 8ನೇ ಶತಮಾನ, ಶಂಕರರು ಇದ್ದಂಥ ಕಾಲ 8ನೇ ಶತಮಾನ. ಬುದ್ಧ, ಮಹಾವೀರ, ಆನಂತರದಲ್ಲಿ ಶಂಕರರು, ಆನಂತರದಲ್ಲಿ ಮಹಾತ್ಮ ಬಸವಣ್ಣನವರು, 12ನೇ ಶತಮಾನದಲ್ಲಿ ಬಸವಣ್ಣನವರು, ಅದಕ್ಕೂ ಪೂರ್ವದಲ್ಲಿ ಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ಬರುವಂಥವ್ರು. ಅಂಥ ಶಂಕರರ ಹುಟ್ಟುವಿಕೆಯ ಬಗ್ಗೆ ಅನೇಕ ಕಥೆಗಳನ್ನು ನಾಡಿನೊಳಗೆ ಹೇಳ್ತಾರೆ, ಪುರಾಣಗಳಲ್ಲೂ ಅವರ ಕಥೆಗಳನ್ನು ಬಿಂಬಿಸ್ತಾ ಬಂದಾರೆ. ನಾರದ ಮಹರ್ಷಿಗಳು ಈ ಲೋಕದ ವಾರ್ತೆಯನ್ನು ತಗೊಂಡು ಕೈಲಾಸಕ್ಕೆ ಹೋದರು. ಕೈಲಾಸಕ್ಕೆ ಹೋಗಿ ಶಿವನ ವಡ್ಡೋಲಗದಲ್ಲಿ ಅವರು ಒಂದು ಅರ್ಥದೊಳಗೆ ಆಧುನಿಕ ಕಾಲದಲ್ಲಿ ಜರ್ನಲಿಸ್ಟ್ ಅಂತ ಏನು ಹೇಳ್ತೀವಲ್ಲ, ಪತ್ರಿಕೋದ್ಯಮಿಗಳು ಎಲ್ಲ ಸುದ್ದಿಗಳನ್ನು ಒಂದು ಹೆಂಗೆ ಒಂದು ಪತ್ರಿಕೆಯೊಳಗೆ ತಂದು ಕೊಡ್ತಾರೆ, ಹಂಗೆ ಎಲ್ಲ ಲೋಕಗಳ ಸಂಕ್ಷಿಪ್ತವಾದ ಮಾಹಿತಿಯನ್ನು ನಾರದರು ಪರಮಾತ್ಮನಿಗೆ ಮುಟ್ಟಿಸ್ತಿದ್ದರು. ಅಲ್ಲಿ ಪರಮಾತ್ಮನ ಸನ್ನಿಧಾನದೊಳಗೆ ಅವರಂತಾರೆ, ಲೋಕದೊಳಗೆ ನಡೆದಿರುವಂಥ ಅನಾಚಾರಗಳನ್ನು, ಲೋಕದೊಳಗೆ ನಡೆದಿರುವಂಥ ದುರಾಚಾರವನ್ನು ತಡೆಯುವುದಕ್ಕಾಗಿ ಒಬ್ಬ ಯೋಗಿಯ ಅವಶ್ಯಕತೆ ಇದೆ ಅಂತ ನಾರದರು ಪರಮಾತ್ಮನಿಗೆ ಹೇಳ್ತಾರೆ. ಆವಾಗ ಪರಮಾತ್ಮ ಅಂತಾನೆ, ಅವನ ಹತ್ತಿರದಲ್ಲಿ ಇದ್ದಂಥ ಅವನ ಮಗ ಷಣ್ಮುಖ, ಷಣ್ಮುಖನಿಗೆ ಹೇಳಿದ, ಹೋಗಪ್ಪ ಲೋಕದೊಳಗೆ ಏನೇನು ಬೇಕಾಗ್ಯದ ಅದನ್ನು ನೀನು ಮಾಡು ಅಂತ ಷಣ್ಮುಖನನ್ನು ಕಳಿಸಿದರು. ಷಣ್ಮುಖ ಬಂದ, ಅನಾಚಾರಗಳಿಗೆ ತಡೆ ಒಡ್ಡಬೇಕಾಗಿತ್ತು ಅಂದರೆ ಎಲ್ಲ ಮನುಜರನ್ನು ಒಳ್ಳೆಯ ಆಚಾರದಲ್ಲಿ ತರಬೇಕು, ಒಳ್ಳೆಯ ಆಚಾರದಲ್ಲಿ ತರಬೇಕು ಅಂತ ಕುಮಾರಿಲ ಭಟ್ಟ ಅಂತ ಆತ ಜನ್ಮ ತಾಳಿದ ಈ ಭೂಮಿಯೊಳಗೆ. ಆವಾಗ ಆತ ಕರ್ಮಕಾಂಡದ ಉಪದೇಶವನ್ನು ಮಾಡ್ತಾ ಬಂದ, ಅಂದರೆ ಜನರಿಗೆ ಹೇಗೆ ಯಜ್ಞಗಳನ್ನು ಮಾಡಬೇಕು, ಹೇಗೆ ಯಾಗಗಳನ್ನು ಮಾಡಬೇಕು, ಯಾವ್ಯಾವ ನಮ್ಮ ಮನೋಕಾಮನೆಗಳನ್ನು ಪೂರ ಮಾಡಿಕೊಳ್ಳುವುದರ ಸಲುವಾಗಿ ಎಂಥೆಂಥ ವಿಧಿವಿಧಾನಗಳನ್ನು ನಾವು ಅನುಸರಿಸಬೇಕು ಅಂತ ಕರ್ಮಕಾಂಡದ ಉಪದೇಶವನ್ನು ಮಾಡ್ತಾ ಬಂದ. ಆ
ಅಷ್ಟಕ್ಕೆ ನಾರದರಿಗೆ ಸಂತೃಪ್ತಿ ಆಗಲಿಲ್ಲ ಮತ್ತೆ ಅವರು ಹೋಗಿ ಜನ ಎಲ್ಲ ಯಜ್ಞಯಾಗಾದಿಗಳನ್ನು ಮಾಡಕತ್ತಾರಪ್ಪ ಯಾಕೆ ಮಾಡಕತ್ತೀವಿ ಅನ್ನುವಂತ ಪರಿಜ್ಞಾನನೇ ಇಲ್ಲ ಅದನ್ನ ತಿಳಿಸಿಕೊಡೋದಕ್ಕೆ ಇನ್ನೊಬ್ಬರು ಯಾರು ಬೇಕಲ್ಲ ಅಂತ ಪರಮಾತ್ಮನನ್ನ ಮತ್ತೆ ಕೇಳಿದರು ಅವಾಗ ಪರಮಾತ್ಮ ಅಂದ ವಿಷ್ಣುವಿಗೆ ಅಪ್ಪಣೆ ಮಾಡಿದ ಅಂತ ವಿಷ್ಣು ನೀನು ಹೋಗಿ ಅಲ್ಲಿ ಏನು ಅನುಕೂಲತೆಗಳು ಬೇಕು ಅದನ್ನು ಮಾಡು ಅಂತ ಹೇಳಿದಾಗ ವಿಷ್ಣು ಪರಮಾತ್ಮ ಈ ಭೂಲೋಕಕ್ಕೆ ಬಂದು ಮಂಡನ ಮಿಶ್ರ ಅನ್ನುವಂತ ಅವತಾರದೊಳಗೆ ಕಾಣಿಸಿಕೊಂಡ ಮಂಡನ ಮಿಶ್ರನ ರೂಪದೊಳಗೆ ಬಂದು ಆತ ಕರ್ಮಕಾಂಡವನ್ನು ಈಗಾಗಲೇ ಕುಮಾರಿಲ ಭಟ್ಟರು ಈ ನಾಡಿನೊಳಗೆ ಪ್ರಚಾರಕ್ಕೆ ತಂದಿದ್ರು ಆತ ಉಪಾಸನಾ ಕಾಂಡದ ಬಗ್ಗೆ ಹೇಳ್ತಾ ಉಪಾಸನಾ ಕಾಂಡದಲ್ಲಿ ಮುಮುಕ್ಷು ಆಗಿರುವಂತವನು ತನ್ನ ಕರ್ಮಗಳನ್ನು ಒಂದೊಂದಾಗಿ ತ್ಯಾಗ ಮಾಡ್ತಾ ಮಾಡ್ತಾ ಮಾನಸಿಕವಾಗಿರುವಂಥ ಸಿದ್ಧತೆಯನ್ನು ಮಾಡಿಕೊಳ್ಳುವುದಕ್ಕೆ ಏನು ಬೇಕು ಗುರುಗಳ ಸನ್ನಿಧಾನಕ್ಕೆ ಹೋಗೋದು ಮಂತ್ರೋಪದೇಶವನ್ನು ಪಡೆಯೋದು ಹೆಂಗಾದರೂ ಉಚ್ಚಾರಣೆಯನ್ನು ಮಾಡೋದು ಉಪಾಂಶು ಅಂದ್ರೇನು ಮಾನಸಿಕ ಅಂದ್ರೇನು ಹೆಂಗ ಮಂತ್ರದ ಉಚ್ಚಾರದಿಂದ ನನ್ನ ಮನಶುದ್ಧಿ ಅಂತಃಕರಣ ಶುದ್ಧಿ ಆಗ್ತದೆ ಅನ್ನುವಂಥ ಎಲ್ಲ ತಿಳುವಳಿಕೆಗಳನ್ನು ಮಂಡನ ಮಿಶ್ರರು ಈ ನಾಡಿನೊಳಗೆ ಹರಡ್ತಾ ಬಂದರು ಅಷ್ಟಕ್ಕೂ ನಾರದರಿಗೆ ಸಮಾಧಾನ ಆಗಲಿಲ್ಲ ಅವರು ಮತ್ತೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರು ಹೌದಪ್ಪ ಕರ್ಮಕಾಂಡವನ್ನೇನೋ ಸರಿಯಾಗಿ ಪ್ರತಿಪಾದನೆ ಮಾಡಿದರು ಉಪಾಸನ ಕಾಂಡವನ್ನೇನೋ ಹೇಳಿಕೊಟ್ರು ಆದರೆ ಇಷ್ಟಕ್ಕನ ಜೀವಿಗಳಿಗೆ ಮೋಕ್ಷ ಆಗಂಗಿಲ್ಲ ಮೋಕ್ಷ ಆಗಬೇಕಾಗಿತ್ತು ಅಂದರೆ ಜ್ಞಾನ ಬೇಕು ಆ ಜ್ಞಾನವನ್ನು ಉಪದೇಶ ಮಾಡುವುದಕ್ಕೆ ಒಬ್ಬ ಸಮರ್ಥನಾಗಿರುವಂಥ ಯೋಗಿಯನ್ನು ನೀನು ಕಳಿಸಿಕೊಡಬೇಕು ಅಂದಾಗ ಪರಮಾತ್ಮ ಅಂದ ಜ್ಞಾನ ಉಪದೇಶ ಮಾಡುವುದಕ್ಕೆ ಅವರು ಇವರಾದರೆ ನೀಡಂಗಿಲ್ಲಪ್ಪ ಜ್ಞಾನ ಉಪದೇಶಕ್ಕೆ ಸ್ವತಃ ನಾನೇ ಜನ್ಮ ತೊಟ್ಟು ಬರಬೇಕು ಅಂತ ಪರಮಾತ್ಮ ಶಂಕರನೇ ಶಂಕರಾಚಾರ್ಯನಾಗಿ ಭೂಮಿಗೆ ಬಂದ ಆತ ಕೇರಳದ ಕಾಲಡಿಯೊಳಗೆ ಜನ್ಮ ತಾಳಿ ಆ ತಾಯಿ ಆರ್ಯಾಂಬೆ ಆರ್ಯಾಂಬೆಯ ಪುಣ್ಯ ಉದರದಲ್ಲಿ ಜನಿಸಿ ಶಂಕರನಾಗಿ ಮುಂದೆ ಗೋವಿಂದ ಭಗವತ್ಪಾದರ ಹತ್ತಿರಕ್ಕೆ ಹೋಗಿ ಎಲ್ಲ ಶಾಸ್ತ್ರ ವಿದ್ಯೆಗಳನ್ನು ಆತ ಕಲಿತುಕೊಂಡು ಅಲ್ಲಿಂದ ಆಚಾರ್ಯನಾಗಿ ಕಾಶಿ ಕ್ಷೇತ್ರಕ್ಕೆ ಬರ್ತಾನೆ ಅನ್ನೋದು ಸಂಕ್ಷಿಪ್ತವಾಗಿ ಶಂಕರರ ಬಗ್ಗೆ ನಮಗೆ ಗೊತ್ತಿರಬೇಕು ಅನ್ನುವಂಥ ಕಾರಣಕ್ಕಾಗಿ ಅಂಥ ಶಂಕರರು ತಾಯಿ ಮೇಲೆ ಬಹಳ ಪ್ರೀತಿದ್ರು ಲೋಕದೊಳಗೆ ನಾವೆಲ್ಲರೂ ವಿಚಾರ ಮಾಡುವಂಥದ್ದು ಏನು ಅಂದರೆ ಆರಾಮಿರಬೇಕು ಚೆನ್ನಾಗಿರಬೇಕು ಸುಖವಾಗಿರಬೇಕು ಹಂಗಿರಬೇಕು ಅಂದರೆ ಏನು ಮಾಡಬೇಕು ನಮ್ಮ ಲೌಕಿಕದ ಬದುಕು ಶುದ್ಧವಾಗಿರಬೇಕು ಅಂದಾಗ ಅಧ್ಯಾತ್ಮದ ಬದುಕು ಶುದ್ಧ ಆಗಲಿಕ್ಕೆ ಸಾಧ್ಯ ಆ ಲೌಕಿಕ ಬದುಕನ್ನು ನಮಗೆ ಪಾಲನಾ ಪೋಷಣ ಮಾಡಿ ತನ್ನ ಎದೆಹಾಲನ್ನು ಉಣಿಸಿ ನಮ್ಮನ್ನು ಪರಿಪಾಲನೆ ಮಾಡಿದಂಥ ಮಹಾತಾಯಿಯ ಬಗ್ಗೆನೂ ತಾತ್ಸಾರ ಭಾವ ಇರಬಾರ್ದು ಅಂತ ಶಂಕರರ ಬದುಕಿನಿಂದ ನಮಗೆ ಗೊತ್ತಾಗ್ತದೆ ತಾಯಿ ಮೇಲೆ ಬಹಳ ಪ್ರೀತಿ ಮತ್ತು ಎಂಥ ಸನ್ಯಾಸಿ ಆದರೂ ಸಹಿತ ತಾಯಿಯ ಅಪ್ಪಣೆ ಇಲ್ಲದೆ ಸನ್ಯಾಸವನ್ನು ಸ್ವೀಕಾರ ಮಾಡೋಕ್ಕೆ ಬರೋಂಗಿಲ್ಲ ತಾಯಿಯ ಆಶೀರ್ವಾದ ಬೇಕೇ ಆಕೆ ಅಪ್ಪಣೆಯನ್ನು ಕೊಟ್ಟಾಗ ಮಾತ್ರ ಆಕೆಯ ಪುತ್ರನಿಗೆ ಸನ್ಯಾಸ ಸ್ವೀಕಾರ ಮಾಡಲಿಕ್ಕೆ ಹಕ್ಕಿದೆ ಶಂಕರರಿಗೇನೋ ಸನ್ಯಾಸಿಗಳಾಗಬೇಕು ಅಂತ ಮನೋಭೂಮಿಕೆಯೊಳಗೆ ಆಸೆ ಆದರೆ ಒಬ್ಬನೇ ಮಗ ಒಬ್ಬನೇ ಮಗನ ಹೆಂಗೆ ಸನ್ಯಾಸಿ ಮಾಡೋದು ಅಂತ ತಾಯಿಗೆ ಕಳವಳ ಅದರಾಗ ಎಷ್ಟು ಪ್ರೀತಿ ಮಾಡ್ತಿದ್ರು ಶಂಕರರು ಅಂದರೆ ತಾಯಿ ಮನೆಯಿಂದ ನದಿಗೆ ಹೋಗಿ ಬಟ್ಟೆ ತೊಳಿತಿದ್ರು ಅವನು ಒಂದು ದಿವಸ ವಿಚಾರ ಮಾಡಿದ ನಮ್ಮವ್ವ ಮನೆಯಿಂದ ಅಷ್ಟು ದೂರಕ್ಕೆ ಹೋಗಿ ಬಟ್ಟೆಗಳನ್ನು ಸ್ವಚ್ಛ ಮಾಡ್ಕೊಂಡು ಬರ್ತಾಳಲ್ಲ ಎಷ್ಟು ಶ್ರಮ ಆಗ್ತಿರಬೇಕು ಅಂತ ತನ್ನ ತಪದ ಶಕ್ತಿಯಿಂದ ಆ ಪೂರ್ಣಾ ನದಿಯನ್ನೇ ಮನೆಯ ಬಾಗಿಲು ಮುಂದೆ ಹರಿದು ಹೋಗುವಂಗೆ ಮಾಡಿದ ಎಷ್ಟು ಪ್ರೀತಿ ಇರಬೇಕು ಶಂಕರರ ತಾಯಿ ಮೇಲೆ ಇದು ನಡೀತೋ ನಡೀಲಿಲ್ಲೋ ಅನ್ನುವಂಥ ವಿಚಾರ ಮಾಡೋದಕ್ಕಿಂತಲೂ ಶಂಕರರೊಳಗೆ ತಾಯಿಯ ಮೇಲಿರುವಂಥ ಪ್ರೀತಿ ಎಷ್ಟು ದೊಡ್ಡದಿತ್ತು ಅಂತ ನಾವು ಅರ್ಥ ಮಾಡ್ಕೋ ತಾಯಿ ಹೇಳಿದಂಥ ತಾಯಿಗೆ ಶ್ರಮ ಆಗ್ತದೆ ತಾಯಿಗೆ ತೊಂದರೆ ಆಗ್ತದೆ ನನ್ನ ಸಲುವಾಗಿ ಯಾಕೆ ಇಷ್ಟೆಲ್ಲ ಕಷ್ಟಪಡಬೇಕಲ್ಲ ಅಂತ ಒಂದು ನದಿಯ ದಿಕ್ಕನ್ನೇ ಬದಲಿಸಬೇಕಾಗಿತ್ತು ಅಂದರೆ ಅದು ಎಂಥ ಪ್ರೇಮ ಇರಬೇಕು ಶಂಕರರಲ್ಲಿ ಅದಕ್ಕೆ ನಮ್ಮ ನಾಡಿನ ಕವಿಗಳಾದರೂ ಸಹಿತ ಗುರುಗಳು ಯಾವಾಗಲೂ ಹೇಳ್ತಿರ್ತಾರೆ ದಿನಕರ ದೇಸಾಯಿಯವರೊಂದು ಮಾತನ್ನು ಯಾವಾಗಲೂ ಸ್ಮರಣೆ ಮಾಡ್ತಿರ್ತಾರೆ ತಾಯಿಯಿಂದಲೇ ಯಮಗೆ ಮೂಡುವುದು ಬಾಯಿ ತಾಯಿ ಎಂಥಾಕಿ ಅಂತ ಕೇಳಿದರೆ ಆಕೆಯಿಂದನೇ ನಮಗೆ ನಾಲ್ಕು ಅಕ್ಷರಗಳು ಬರುವ ಗೀತೆಯಲ್ಲಿ ಪರಮಾತ್ಮ ಒಂದು ಮಾತು ಹೇಳ್ತಾನೆ ಮೂಕಂ ಕರೋತಿ ವಾಚಾಲಂ ಪರಮಾತ್ಮನ ಕೃಪಾ ಎಂಥದ್ದು ಅಂದರೆ ಮೂಕನನ್ನು ಮಾತಾಡುವಂಗೆ ಮಾಡ್ತಾನಂತ ಮೂಕಿದ್ದವನ್ನ ಮಾತಾಡುವಂಗೆ ಮಾಡ್ತಾನೆ ಪರಮಾತ್ಮನ ಕೃಪೆಯಿಂದ ಮೂಕರಿದ್ದವರು ಮಾತಾಡೋದು ಆತನ ಅನುಗ್ರಹದಿಂದ ಆದರೆ ಏನೂ ಮಾತು ಬರದೇ ಇರುವಂಥ ಒಂದು ಕೂಸಿಗೆ
ಎಲ್ಲ ವಿಧದ ಮಾತುಗಳನ್ನು ಕಲಿಸಿಕೊಡುವಂಥ ನಿಜವಾದ ತಾಯಿ ಏನದಾಳಲ್ಲ ಆಕೆ ಪರಮಾತ್ಮನ ಸ್ವರೂಪ. ತಾಯಿ ಅಂದರೆ ಬೇರೆ ಏನೂ ಅಲ್ಲ. ಭೂ ಪ್ರದಕ್ಷಿಣ ಷಟ್ಕೇನ ಕಾಶೀಯಾತ್ರಾ ಯುತೇನ ಚ ಸೇತು ಸ್ನಾನ ಶತೈರ್ಯಶ್ಚ ತತ್ಫಲಂ ಮಾತೃವಂದನಂ. ನಾವೆಲ್ಲ ಯಾತ್ರಾರ್ಥಿಗಳಾಗಿ ಅನೇಕ ಪುಣ್ಯಕ್ಷೇತ್ರಗಳಿಗೆ ಯಾತ್ರೆಗೆ ಹೋಗ್ತೀವಿ. ಆರು ಸರಿ ನಾವು ಇಡೀ ಭೂಮಂಡಲದೊಳಗಿರುವಂಥ ಎಲ್ಲ ತೀರ್ಥಕ್ಷೇತ್ರಗಳಿಗೆ ಹೋಗಿ ಮಿಂದು ಬಂದಾಗ, ಅಂದರೆ ಆ ಎಲ್ಲ ತೀರ್ಥಗಳಲ್ಲಿ ನಾವು ಸ್ನಾನ ಮಾಡಿದಾಗ ಏನು ನಮಗೆ ಪುಣ್ಯ ಬರ್ತದಲ್ಲ, ಒಂದು ಸರಿ ಅಲ್ಲ ಎರಡು ಸರಿ ಅಲ್ಲ, ಆರು ಸಾರಿ ಇಡೀ ನಮ್ಮ ಭೂಮಂಡಲದೊಳಗಿರುವಂಥ ಎಲ್ಲ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಸ್ನಾನ ಮಾಡಿ ಬಂದಾಗ, ಅದರಲ್ಲಿನೇ ಪವಿತ್ರವಾಗಿರುವಂಥ ಕಾಶಿ ಯಾತ್ರೆಯನ್ನು ಮಾಡಿದಾಗ, ಸಾವಿರ ಸಾವಿರ ಸರಿ ಕಾಶಿ ಯಾತ್ರೆ ಮಾಡಿ ಸಾವಿರ ಸಾವಿರ ಸರಿ ಪುಣ್ಯ ನದಿಗಳೊಳಗೆ ಸ್ನಾನ ಮಾಡಿ ಏನು ನಾವು ಪುಣ್ಯವನ್ನು ಸಂಪಾದನೆ ಮಾಡ್ತೀವಲ್ಲ, ತತ್ ಫಲಂ ಮಾತೃವಂದನಂ. ಆ ಎಲ್ಲ ಪುಣ್ಯದ ಫಲ, ಅಷ್ಟೆಲ್ಲ ತಿರುಗಾಡಿ ಸಂಪಾದನೆ ಮಾಡಿದಂಥ ಪುಣ್ಯದ ಫಲ ಏನದಲ್ಲ, ಒಂದು ಸಾರಿ ತಾಯಿಯ ಪಾದಕ್ಕೆ ಭಕ್ತಿಯಿಂದ ನಮಸ್ಕಾರ ಮಾಡಿದರೆ ಸಾಕು, ಆ ಎಲ್ಲ ತೀರ್ಥಕ್ಷೇತ್ರಗಳ ಸುತ್ತಿದಂಥ ಪುಣ್ಯದ ಫಲ ತಾಯಿಯ ಪಾದದೊಳಗೆ. ನಮ್ಮ ಜಾನಪದ ತಾಯಿಲಿ ಹೇಳ್ತಾ, ಕಾಶಿಗೆ ಹೋಗಾಕ ಎಷ್ಟೊಂದು ದಿನ ಬೇಕು, ತಾಸೊತ್ತಿನ ಹಾದಿ ತವರು, ತಾಸೊತ್ತಿನ ಹಾದಿ ತವರೂರು ಕಾಶಿ ಕುಂತಾಳೆ ಹಡದವ್ವ. ಎಷ್ಟು ಆಕೆ ಕಲ್ಪನೆ ಎಷ್ಟು ಅದ್ಭುತ ಐತಿ ಅಂದ್ರೆ, ಎಲ್ಲರೂ ಕಾಶಿಗೆ ಹೋಗೋದನ್ನು ನೋಡ್ಯಾಳ ಕೇಳ್ಯಾಳ, ಕಾಶಿಗೆ ಹೋದ್ರೆ ಪುಣ್ಯ ಬರ್ತೈತಿ ಅಂತ ಎಲ್ಲರೂ ಹೇಳಾಕಿಂದ, ಅಂಥ ಕಾಶಿಗೆ ಹೋಗೋದಕ್ಕೆ ಏಸೊಂದು ದಿನ ಬೇಕು. ಈಗಿನ ಹಂಗೆ ಸೌಕರ್ಯಗಳು ಇರಲಿಲ್ಲ, ಸೌಕರ್ಯಗಳು ಇರದೇ ಇರುವಂಥ ಒಂದು ಕಾಲಘಟ್ಟದೊಳಗೆ ಆಕೆ ಅಂತಾಳ, ಎಷ್ಟು ದಿವಸ ಬೇಕು ಏನು ಕಾಶಿಗೆ ಹೋಗಿ ಮುಟ್ಟೋದಕ್ಕೆ. ಕಾಶಿಗೆ ಹೋದ ಮೇಲೆ ಮತ್ತೆ ಜೀವಂತ ಬರ್ತೀವೋ ಇಲ್ಲೋ ಗೊತ್ತಿಲ್ಲ. ಅಂಥ ಕಾಶಿ ಯಾತ್ರೆಗೆ ಹೋಗಿ ಎಷ್ಟು ದಿನಗಳನ್ನು ನಾನು ಕಳೆದು ಅಲ್ಲೇನು ವಿಶ್ವನಾಥನ ದರ್ಶನವನ್ನು ಮಾಡಿ ಬರ್ತೀನಲ್ಲ, ಅಂಥ ವಿಶ್ವನಾಥ ತಾಸೊತ್ತಿನ ಹಾದಿ ತವರೂರು. ಇಲ್ಲಿಂದ ಭಾಳ ದೂರಿಲ್ಲ ನನ್ನ ತವ್ರ ಮನೆ, ಒಂದು ತಾಸಿನೊಳಗೆ ತವ್ರ ಮನೆ ಮುಟ್ತೀನಿ. ಆ ತವ್ರ ಮನೆಯೊಳಗಿರುವಂಥ ವಿಶ್ವನಾಥ ಯಾರು, ಕಾಶಿ ಕುಂತಾಳೆ ಹಡದವ್ವ, ನನ್ನ ಸಲುವಾಗಿ ಕಾಯ್ಕೊಂಡು ಕುಂತಾಳೆ, ನನ್ನ ಮಗಳು ಯಾವಾಗ ಬರ್ತಾಳ ಅಂತ ಕಾಯ್ಕೊಂಡು ಕೂತ್ಕೊಂಡಾಳ. ಪರಮಾತ್ಮ ನಾವು ಬರ್ತಾನಂತ ಕಾಯ್ತಾನೆ ಇಲ್ಲೋ ಗೊತ್ತಿಲ್ಲ. ವಿಶ್ವನಾಥನ ದರ್ಶನಕ್ಕೆ ಲಕ್ಷ ಲಕ್ಷ ಜನ ಹೋಗ್ತಾರೆ, ಬಂದವ್ರನ್ನೆಲ್ಲ ವಿಶ್ವನಾಥ ಕಾಯ್ಕೊಂಡು ಕೂತ್ಕೊಂಡಾನಂತ ಹೇಳಕ್ ಬರಂಗಿಲ್ಲ. ಆದ್ರೆ ನಾನು ಹೊಕ್ಕೀನಿ ಅಂದ್ರೆ ನಮ್ಮವ್ವ ಊಟನೂ ಬಿಡ್ತಾಳ, ನಿದ್ರೂ ಬಿಡ್ತಾಳ, ಮಗಳು ಬರ್ತಾಳಂತ ನನ್ನ ಸಲುವಾಗಿ ಕಾಯುವ ಕಕ್ಕುಲಾತಿ ಐತಲ್ಲ, ಅಂತ ವಿಶ್ವನಾಥನ ಮುಂದೆ ಇನ್ಯಾವ ವಿಶ್ವನಾಥನ ಇಲ್ಲ ಅಂತ ಜಾನಪದದ ತಾಯಿ ಹೇಳಬೇಕಾಗಿತ್ತು. ಅಂದರೆ ಲೌಕಿಕರಾಗಿರುವಂಥ ನಾವುಗಳು ತಾಯಿ ಎಷ್ಟು ಮಹತ್ವದವಳು ಅಂತ ನಾವು ಅರ್ಥ ಮಾಡ್ಕೋಬೇಕು. ಒಮ್ಮೆ ಆ ಅನರ್ಘ್ಯ ರತ್ನವನ್ನು ನಾವು ಕಳ್ಕೊಂಡ್ವಿ ಅಂದ್ರೆ ಮತ್ತೆ ಅದನ್ನು ಪಡೆಯಕ್ಕೆ ಸಾಧ್ಯ. ಒಮ್ಮೆ ನಮ್ಮ ಸಾಧನಾ ಮಾರ್ಗದಿಂದ ನಾವೇನರ ಪತಿತರಾದ್ವಿ ಅಂದರೆ ಮತ್ತೆ ಸಾಧನೆಯನ್ನು ಮಾಡಿ ಪರಮಾತ್ಮನನ್ನು ಕಂಡುಕೊಳ್ಬಹುದು. ಸಾಧನೆಯನ್ನು ಮಾಡುವಂಥ ಅನೇಕ ಯೋಗಿಗಳು 4 ವರ್ಷ ಕೂತ್ಕೊಂಡ್ರು, ಮನಸ್ಸು ಚಂಚಲಾಯಿತು, ಸಾಧನಾ ಭ್ರಷ್ಟರಾದರು ಅಂದರೆ ಮತ್ತೆ ಸಾಧನೆಯನ್ನು ಆರಂಭ ಮಾಡಿ ಪರಮಾತ್ಮನನ್ನು ಒಲಿಸಿಕೊಳ್ಳೋದಕ್ಕೆ ಅವಕಾಶ ಅದ. ಒಮ್ಮೆ ತಾಯಿಯನ್ನು ತಂದೆಯನ್ನು ಕಳ್ಕೊಂಡ್ವಿ ಅಂದರೆ ಆ ರತ್ನವನ್ನು ಮರಳಿ ಪಡೆಯೋದು ಭಾಳ ಕಷ್ಟ. ಅದಕ್ಕೆ ಅಂಥ ಪರಮ ಪ್ರೇಮವನ್ನು ತೋರಿಸಿದಂಥ ತಾಯಿಗೆ ಶಂಕರರಂತಾರೆ, ನಾನು ಅನಿವಾರ್ಯವಾಗಿ ಸನ್ಯಾಸವನ್ನು ತಗೋಬೇಕಾಗಿದೆ, ಈ ನಾಡಿನೊಳಗೆ ಜ್ಞಾನ ದೀಕ್ಷೆಯನ್ನು ಕೊಡಬೇಕಾಗಿತ್ತು ಅಂದರೆ ನಾನು ಸನ್ಯಾಸಿಯಾಗಿ ಪರಿವ್ರಾಜಕನಾಗಿ ಪರಮಹಂಸನಾಗಿ ನಾಡನ್ನು ಸುತ್ತಬೇಕಾಗಿರುವಂಥದ್ದು ನನಗೆ ಅನಿವಾರ್ಯ ಅದ, ಅದಕ್ಕೆ ನೀನು ಆಶೀರ್ವಾದ ಮಾಡಬೇಕು ಅಂತ ತಾಯಿನ ಕೇಳ್ತಾರೋ ಅಂತ. ಅಕ್ಕಿ ಅಂತಾಳ ಮಾತೃ ಸಹಜ ಪ್ರೇಮದಿಂದ, ಇರಾವ ಒಬ್ಬವ ನಿನ್ನ ಬಿಟ್ಟು ಕೊಟ್ಟು ನಾನು ಹೆಂಗಿರ್ಲಪ್ಪ, ಅದರಾಗನೇ ನಮ್ಮ ಧರ್ಮದೊಳಗೆ ಮಗ ಆಗಿರುವಂಥವನು ತಾಯಿಯ ಅಂತ್ಯ ಸಂಸ್ಕಾರದಲ್ಲಿ ಇರಬೇಕು ಅಂತ ಶಾಸನದಪ್ಪ, ಅದಕ್ಕೆ ನಿನ್ನನ್ನು ನಾನು ಕಳಿಸಂಗಿಲ್ಲ. ಆವಾಗ ಶಂಕರರು ಆಯಿತು, ತಾಯಿಗೆ ಬಹಳ ಒತ್ತಾಯ ಮಾಡಲಿಲ್ಲ, ಪ್ರಸಂಗ ಬರಲಿ ವಿಚಾರ ಮಾಡೋಣ ಅಂತ ಸುಮ್ಮನ. ಒಮ್ಮೆ ತಾಯಿಯ ಜೊತೆಗೆ ನದಿಗೆ ಹೋಗಿರ್ತಾರೆ, ಪೂರ್ಣಾ ನದಿ. ತಾಯಿ ಬಟ್ಟೆ ತೊಳಿತಾ ಆಕೆ ದಂಡಿಯೊಳಗೆ ಕೂತ್ಕೊಂಡಾಗ ಈಜೋದಕ್ಕಾಗಿ ಶಂಕರ ನದಿಯ ಒಳಗೆ ಹೋಗ್ತಾನೆ. ನದಿಯ ಹತ್ತು ಒಳಗೆ ಹೋಗಿರುವಂಥ ಶಂಕರರು ಅಲ್ಲಿಂದ ಜೋರಾಗಿ ಚೀರ್ತಾರೆ, ಅವ ನನ್ನ ಕಾಲನ್ನು ಮೊಸಳೆ ಹಿಡಿದದ,
ಮೊಸಳೆ ಕಾಲನ್ನು ಹಿಡಿದಂದ ತಕ್ಷಣ ತಾಯಿಗೆ ಎಲ್ಲಿಲ್ಲದ ದುಃಖ ಆಗಿದೆ. ಹೆಂಗಾದರೂ ಮಾಡಿ ತಪ್ಪಿಸ್ಕೊಂಡು ಬಾ ಅಂತ ತಾಯಿ ಕರೀತಾಳ. ಏನೆಲ್ಲ ಪ್ರಯತ್ನ ಮಾಡಕತ್ತೀನಿ, ನನ್ನ ಕಾಲು ಬಿಡುವಂತು ಇಲ್ಲ, ನಿನ್ನ ಕಾಲಿನೊಳಗಿರುವಂಥ ಎಲ್ಲ ಶಕ್ತಿಯನ್ನು ಹಾಕಿ ಅದರಿಂದ ಕೊಸರ್ಕೊಂಡು ನೀವು ಹೊರಗೆ ಬಾ ಅಂತ. ಇಲ್ಲ, ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದೀನಿ, ಇನ್ನೇನು ಕಾಲು ಸ್ವಲ್ಪ ಹಿಡಿದಿತ್ತು, ಈಗ ಅರ್ಧ ಕಾಲಾಗಲೇ ಒಳಗೆ ಹೊಂಟದು, ಇನ್ನೇನು ನನ್ನ ಪ್ರಾಣ ಹೋಗ್ತೈತಿ, ನಿನ್ನ ಮಗ ನಾನು ಕಣ್ಮರಿ ಆಗ್ತೀನಿ ತಾಯಿ ಅಂತಾಳ. ಹೆಂಗಾದರೂ ಮಾಡು ಶಂಕರ, ಅಲ್ಲಿಂದ ತಪ್ಪಿಸ್ಕೊಂಡು ಬಾ. ಅವಾಗ ಶಂಕರ ಒಂದು ಉಪಾಯ ಬಂದು, ನೋಡು ನೀನು ನನಗೆ ಸನ್ಯಾಸಿ ಆಗೋದಕ್ಕೆ ಒಪ್ಪಿಗೆ ಕೊಡ್ತೀನಂದ್ರೆ ಇದು ಮೊಸಳಿ ನನ್ನ ಕಾಲು ಬಿಡ್ತೈತಂತ. ತಾಯಿ ಅಂತಾಳ, ಪ್ರಾಣ ಉಳಿದ್ರೆ ಸಾಕು, ನನ್ನ ಮಗ ಎಲ್ಲರ ಚಲೋ ಇದ್ರೆ ಸಾಕು ಅಂತಾಳ. ತಾಯಿದೇನು ಕೊನೆಯದಾಗಿರುವಂಥ ಆಸೆ, ಎಲ್ಲರ ಇರಪ್ಪ ಚಲೋ ಇರು, ಆನಂದದಿಂದ ಇರು, ನಕ್ಕೋಂತ ಇರುವಂತ ಅಂತ ತಾಯಿ ಸಹಜವಾಗಿರೋ ಹೃದಯದಿಂದ ಆಕೆ ಅಂತಾಳ. ಆಯ್ತಪ್ಪ, ಆದ್ರೆ ಮೃತ್ಯುವಿನ ಕೈಯೊಳಗೆ ಸಿಕ್ಕು ನೀನು ಅಲ್ಲೇ ಸಾಯುವುದಕ್ಕಿಂತಲೂ ಬದುಕಿ ಬಂದು ಸನ್ಯಾಸಿಯಾಗಿ ಆದರೂ ನೀ ಲೋಕಕ್ಕೆ ಬೆಳಕು ಕೊಡು, ನೀನು ಸನ್ಯಾಸಿ ಆಗೋದಕ್ಕೆ ನನ್ನ ಒಪ್ಪಿಗೆ ಅದ ಅಂತ ತಾಯಿ ಹೇಳಿದಾಗ ಅಲ್ಲಿಂದ ನಕ್ಕೋಂತ ಶಂಕರರು ಹೊರಗೆ ಬರ್ತಾರೆ. ಹೊರಗೆ ಬಂದಾಗ ತಾಯಿ ಮಾತು ಕೊಟ್ಟಳು, ಶಂಕರರು ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಅಂತ. 8ನೇ ವಯಸ್ಸಿನೊಳಗೆ ಅವರು ಗೃಹತ್ಯಾಗವನ್ನು ಮಾಡಿ ಗೋವಿಂದ ಭಗವತ್ಪಾದರ ಹತ್ತಿರಕ್ಕೆ ಹೋಗಿ ಎಲ್ಲ ಶಾಸ್ತ್ರವಿದ್ಯೆಗಳನ್ನು ಅಭ್ಯಾಸ ಮಾಡಿ ಗೋವಿಂದ ಭಗವತ್ಪಾದರಂತಾರೆ, ನಾನು ನಿನಗೆ ನೆಪ ಮಾತ್ರಕ್ಕೆ ಗುರು, ಲೋಕದ ಎಲ್ಲ ಜೀವಿಗಳಿಗೆ ಅವರು ಮೋಕ್ಷ ಪಡಿಬೇಕಾಗಿತ್ತು ಅಂದರೆ ಗುರುವಿನ ಸನ್ನಿಧಾನದಲ್ಲಿ ಶರಣಾಗತರಾಗಬೇಕು ಅಂತ ಶಾಸನ ಇರೋದರಿಂದ ನಿನಗೆ ನೆಪ ಮಾತ್ರಕ್ಕೆ ನಾನು ಗುರುನೇ ಹೊರತು ನೀನು ಎಲ್ಲ ತುಂಬಿದಂಥ ಕುಂಭ, ನೀನು ಪೂರ್ಣ ಕುಂಭನಾಗಿ ಧರೆಗೆ ಅವತರಿಸಿರುವುದರಿಂದ ನಿನ್ನಿಂದ ಲೋಕಕ್ಕೆ ಬೆಳಕಾಗಲಿ ಅಂತ ಶಂಕರರನ್ನು ಅಲ್ಲಿಂದ ಬೀಳ್ಕೊಡ್ತಾರೆ. ಆ ನಂತರದಲ್ಲಿ ಅವರು ಕಾಶಿಗೆ ಬರ್ತಾರೆ. ಕಾಶಿಯೊಳಗೆ ಬಂದು ಮಣಿಕರ್ಣಿಕಾ ಘಾಟ್, ಅವರು ಎಲ್ಲಿ ವಾಸ ಆಗಿದ್ದರು ಕಾಶಿಯೊಳಗೆ ಅಂದರೆ ಮಣಿಕರ್ಣಿಕಾ ಘಾಟದಲ್ಲಿ ಅವರು ವಾಸವಾಗಿ ಉಳಿದಿದ್ದರು. ಅಲ್ಲಿ ಒಂದು ಸುಂದರ ಪ್ರಸಂಗ ನಡೀತದೆ. ಆ ಪ್ರಸಂಗದಿಂದ ಈ ಗೀತೆ ಆರಂಭಗೊಳ್ಳುತ್ತದೆ. ಏನು ಪ್ರಸಂಗ ಅಂದರೆ, ಅವರು ನಿತ್ಯ ವಿಶ್ವನಾಥನ ದರ್ಶನಕ್ಕೆ ಹೋಗ್ತಿದ್ದರು. ಶಂಕರರು ವಿಶ್ವನಾಥ ಮತ್ತು ಅನ್ನಪೂರ್ಣೇಶ್ವರ ಇವರಿಬ್ಬರ ದರ್ಶನವನ್ನು ನಿತ್ಯ ಮಾಡಿಕೊಳ್ತಿದ್ರು. ಅವರಿಗದು ರೂಢಿ ಪದ್ಧತಿ, ಗಂಗಾ ನದಿಯೊಳಗೆ ಸ್ನಾನ ಮಾಡೋದು, ವಿಶ್ವನಾಥನ ದರ್ಶನ ಮಾಡೋದು, ಅನ್ನಪೂರ್ಣೇಶ್ವರಿ ತಾಯಿಯ ದರ್ಶನ ಮಾಡೋದು. ಹಾಗೆ ದರ್ಶನಕ್ಕಾಗಿ ಗಂಗಾ ನದಿಯೊಳಗೆ ಸ್ನಾನ ಮಾಡಿದಂಥ ಶಂಕರರು ಮಂತ್ರ ಪಠಣದೊಂದಿಗೆ ವಿಶ್ವನಾಥನ ದೇಗುಲದ ಕಡೆಗೆ ಹೋಗ್ತಿದ್ರು. ದೇಗುಲದ ಕಡೆಗೆ ಹೋದಾಗ ಅವರಿಗೆ ಒಂದು ಆಶ್ಚರ್ಯ ಕಾಣಿಸ್ತು, ಒಂದು ಆಲದ ಗಿಡದ ಕೆಳಗೆ. ಏನು ಆಶ್ಚರ್ಯ ಅಂದರೆ, ಮುಪ್ಪಾನ ಮುದುಕ, ಮುದುಕ ಅಂದ್ರೆ ಇನ್ನೂ 60-70 ಹಿಂಗೆ ನಾವು ಅನಿಸ್ಬೋದು. ಮುಪ್ಪಾನ ಮುದುಕ ಅಂದರೆ ಎಲುಬಿನ ಅಂದ್ರೆ ಅಷ್ಟೈತಿ, ಏನೇನು ಮೈಯೊಳಗೆ ಶಕ್ತಿ ಉಳಿದಿಲ್ಲ, ಕೈಯೊಳಗೆ ಶಕ್ತಿ ಉಳಿದಿಲ್ಲ ಅಂಥ ಮುದುಕ ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಮಾಡಿ ಡುಕ್ರೀಕರಣಿ ಡುಕ್ರೀಕರಣಿ ಅನ್ನಕತ್ತ. ಡುಕ್ರೀಕರಣಿ ಅಂದ್ರೆ ಏನು ಅಂದರೆ ಇದು ವ್ಯಾಕರಣದ ಒಂದು ಧಾತು, ಸೂತ್ರಗಳು ಬರ್ತಾವಲ್ಲ ಹಂಗೆ ವ್ಯಾಕರಣದ ಒಂದು ಸೂತ್ರ. ಅಕಃ ಸವರ್ಣಿ ದೀರ್ಘ ತುಲ್ಯಾಸ್ಯ ಪ್ರಯತ್ನಂ ಸವರ್ಣಂ ಆದ್ಗುಣ, ಹಿಂಗೆ ಪಾಣಿನಿಯ ವ್ಯಾಕರಣದ ಸೂತ್ರಗಳು ಬರ್ತಾವೆ. ಆ ವ್ಯಾಕರಣದ ಸೂತ್ರದೊಳಗೆ ಇದು ಒಂದು ಧಾತು ಡುಕ್ರೀಕರಣಿ ಅನ್ನೋದು. ಈ ಡುಕ್ರೀಕರಣಿಯನ್ನು ಅವ ತಲೆ ಕೆಳಗೆ ಮಾಡಿ ಪಠಣ ಮಾಡಕತ್ತಿದ್ದ ಅಂದ್ರೆ ಆ ವಯಸ್ಸಿನೊಳಗೆ ಅದನ್ನು ಕಂಠಪಾಠ ಮಾಡಕತ್ತಿದ್ದ. ವ್ಯಾಕರಣದ ಸೂತ್ರನ ಮುಪ್ಪಾಗ್ಯಾನ, ಇಂದೋ ನಾಳೆ ಅನ್ನುವಂಥ ಸ್ಟೇಜ್ನೊಳಗದಾನ, ಆವಾಗ ಏನು ಮಾಡಕತ್ತಿದ್ದ ಅದನ್ನು ಕಂಠಪಾಠ ಮಾಡಕತ್ತಿದ್ದ. ಆಶ್ಚರ್ಯ ಅನ್ನಿಸ್ತದೆ, ನಮಗೂ ಆಶ್ಚರ್ಯ ಅನ್ನಿಸ್ತದೆ, ನಿಮಗೂ ಆಶ್ಚರ್ಯ ಅನ್ನಿಸ್ತದೆ. ಈಗ ಮನ್ಯಾಗ ಯಾವ ಮೂರು ಗಾಲಿ ಇರ್ತಾವಲ್ಲ ಸೈಕಲ್, ಮೂರು ಗಾಲಿ ಸೈಕಲ್ ಅಂದ್ರೆ ಹುಡುಗರಿಗಿನ್ನೂ ಕಾಲು ಬಂದಿರಂಗಿಲ್ಲ, ಕಾಲಿಗೆ ಶಕ್ತಿ ಬರಲಿ ಅಡ್ಡಾಡಲಿ ಅಂಥೇಳಿ ಆ ಮೂರು ಗಾಲಿ ಸೈಕಲ್ ಅಜ್ಜ ಮೊಮ್ಮಕ್ಕಳಿಗೆ ತಂದು ಕೊಡ್ತಾನೆ. ಮೊಮ್ಮಕ್ಕಳು ಅದನ್ನು ಹಿಡ್ಕೊಂಡು ಓಣ್ಯಾಗ ಅಡ್ಡಾಡಿದ್ರೆ ಚಲೋ, ಅಜ್ಜನ ಹಿಡ್ಕೊಂಡು ಅಡ್ಡಾಡಕತ್ರ ಅದು ನಗೀವ. ಹೆಂಗೆ ಲೋಕಕ್ಕೆ ವಿರುದ್ಧವಾಗಿತ್ತು. ಯಾಕೆ ವಿರುದ್ಧ ಅಂದ್ರೆ ವಯೋಸಹಜವಾಗಿ ಅವನು ನಡ್ಕೊತಿಲ್ಲ, ಅವನ ವಯಸ್ಸೇನು, ಅವ ಮಾಡಬೇಕಾದ ಕೆಲಸ ಏನು. ಅಲ್ಲಿ ತಪ್ಪಿದ ತಾಳಮೇಳ ತಪ್ಪಿದಾಗ ಆಶ್ಚರ್ಯ ಆಗ್ತದೆ. ಹೆಂಗೆ ಅಜ್ಜ ಮಾಡಬೇಕಾದ ಕೆಲಸ ಅಜ್ಜ ಮಾಡಬೇಕು, ಮೊಮ್ಮಕ್ಕಳು ಮಾಡಬೇಕಾದ ಕೆಲಸ ಮೊಮ್ಮಕ್ಕಳು ಮಾಡಬೇಕು,
ಹೆಂಗೆ ಅದರೊಳಗೆ ವ್ಯತ್ಯಾಸ ಕಾಣಿತು ಅಂದ್ರೆ ಲೋಕದ ಜನರಿಗೆ ನಗು ಬರ್ತಿತ್ತು ಅಂದ ಬಳಿಕ ಇನ್ನ ಬ್ರಹ್ಮಜ್ಞಾನಿ ಆಗಿರುವಂತ ಶಂಕರರಿಗೆ ಅದನ್ನ ನೋಡಿ ಹೆಂಗ ಅನಿಸಿರ್ಲಿಕ್ಕೆ ಬಹಳ ದುಃಖ ಅನಿಸ್ತು ಅವರಿಗೆ ಏನಪ್ಪ ಇದು ಈ ವಯಸ್ಸಿನೊಳಗೆ ಏನು ಮಾಡಬೇಕಾಗಿತ್ತು ಏನು ಮಾಡಕತ್ತಿದಿ ಅವಾಗ ಅವರು ಅಂತಾರೆ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ಹಿತೆ ಕಾಲೆ ನಹಿ ನಹಿ ರಕ್ಷತಿ ದುಕ್ಕೀಕರಣಿ ದುಕ್ಕೀಕರಣಿ ಅಂದ್ರೆ ವ್ಯಾಕರಣದ ಧಾತು ಏನೈತಲ್ಲ ನಹಿ ನಹಿ ರಕ್ಷತಿ ನಿನ್ನನ್ನು ರಕ್ಷಣೆ ಮಾಡಂಗಿಲ್ಲ ಇಟ್ಸ್ ಅ ಫಿಲಾಸಫಿ ಆಫ್ ಲೈಫ್ ಶಂಕರರು ಏನು ಹೇಳಕತ್ತಾರಂದ್ರೆ ಫಿಲಾಸಫಿ ಎದುರುದು ಜೀವನದ ತತ್ವಜ್ಞಾನವನ್ನು ಹೇಳಿಕೊಡಕತ್ತಾರೆ ಬಾಲ್ಯದೊಳಗೆ ಏನು ಮಾಡಬೇಕು ತಾರುಣ್ಯದೊಳಗೆ ಏನು ಮಾಡಬೇಕು ವೃದ್ಧಾಪ್ಯದೊಳಗೆ ಏನು ಮಾಡಬೇಕು ರಿಟೈರ್ಮೆಂಟ್ ಲೈಫ್ ಅಂತ ಇರ್ತದಲ್ಲ 60 ಕಳೆದು ಅಂದರೆ ನಿಶ್ಚಿಂತನಾಗೋದನ್ನು ಕಲಿಗೆ ಎಷ್ಟು ನಿಶ್ಚಿಂತ ಆಗಬೇಕಂದ್ರೆ ಲೋಕ ವ್ಯವಹಾರವನ್ನು ಇದುವರೆಗೂ ನಾನು ಮಾಡಬೇಕಾಗಿದ್ದನ್ನು ಮಾಡಿದ್ದಾಯಿತು ಲೋಕಕ್ಕೆ ಏನು ಕೊಡಬೇಕಾಗಿತ್ತು ಅದನ್ನು ಕೊಟ್ಟೀನಿ ಇನ್ನು ನಾನು ಮಾಡಬೇಕಾಗಿರುವಂಥದ್ದೇನು ಅಂದರೆ ಅಧ್ಯಾತ್ಮ ಸಾಧನ ನನ್ನ ಆತ್ಮ ಕಲ್ಯಾಣದ ಸಾಧನ ಈ ಇದುವರೆಗೂ ದುಡಿದಿದ್ದು ಆಯಿತು ಮಕ್ಕಳಿಗಾಯಿತು ಮೊಮ್ಮಕ್ಕಳಿಗಾಯಿತು ಎಲ್ಲ ಮಾಡಿದೆ ಇನ್ನು ನಾನು ಮಾಡಬೇಕಾಗಿದ್ದು ಏನು ಅನ್ನೋದನ್ನು ವೃದ್ಧಾಪ್ಯದೊಳಗೆ ಚಿಂತನೆ ಮಾಡಬೇಕು ಆ ವೃದ್ಧಾಪ್ಯದೊಳಗೂ ಸಹಿತ ವ್ಯಾಕರಣದ ಸೂತ್ರವನ್ನು ಓದ್ಕೊಂತಕ್ಕಂತಂದ್ರೆ ಅದನ್ನು ಕಂಡು ಅವರಿಗೆ ನಗು ಬರ್ತದೆ ನಗು ಬಂದಂತಾರೆ ಇದು ನಿನ್ನನ್ನು ರಕ್ಷಣೆ ಮಾಡೋಂಗಿಲ್ಲ ನಿಜವಾಗಿ ನಿನ್ನನ್ನು ರಕ್ಷಣೆ ಮಾಡುವಂಥದ್ದು ಯಾವುದು ಅಂದರೆ ಗೋವಿಂದಂ ಭಜ ಮೂಢಮತೆ ಭಾಳ ಮಹತ್ವದೊಂದು ಶಬ್ದ ಅದು ಯಾವುದು ಅಂದರೆ ಮೂಢ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಮೂಢ ಅಂದ್ರೆ ಮೂರ್ಖ ಯಾರಿಗೆ ಮೂರ್ಖ ಅನ್ನಕತ್ತಾರ ಅವ ವ್ಯಾಕರಣದ ಸೂತ್ರ ಕಂಠಪಾಠ ಮಾಡಕತ್ತಾನಂದ್ರೆ ಸಾಮಾನ್ಯ ಏನಲ್ಲ ಅವ ಯಾರಿಗೆ ಮೂಢ ಅನ್ನಕತ್ತಾರಂದ್ರೆ ಪಂಡಿತಗ ಮೂಢ ಅಂದ್ರೆ ಏನೂ ತಿಳಿಲಾರ್ದವಂತ ನಾವು ಸಾಮಾನ್ಯವಾಗಿ ಅರ್ಥ ಮಾಡ್ತೀವಿ ಅಜ್ಞಾನಿ ತಿಳುವಳಿಕಿಲ್ದವ ಅನಕ್ಷರಸ್ಥ ಅಂಥವ್ರಿಗೆ ಮೂಢರು ಅಂತ ಹೇಳ್ತಾರೆ ಆದ್ರೆ ಅಲ್ಲಿ ತಲೆ ಕೆಳಗೆ ಮಾಡಿಕೊಂಡು ಕಂಠಪಾಠ ಮಾಡಬೇಕಾಗಿತ್ತು ಅಂದರೆ ಅವ ಸಾಮಾನ್ಯವಾದಂಥ ಅಲ್ಲ ಅವ ಪಂಡಿತ ವ್ಯಾಕರಣದ ಪಂಡಿತ ಅಂಥ ವ್ಯಾಕರಣದ ಪಂಡಿತ ಅದನ್ನು ಕಂಡು ಆ ಪಂಡಿತನನ್ನು ನೋಡಿ ಅವರಂತಾರೆ ಮೂಢ ಪಂಡಿತ ಇದು ಒಳ್ಳೆಯದಲ್ಲ ಯಾಕಂದರೆ ನೀವು ಮಾಡಬೇಕಾಗಿರುವಂಥ ವಯಸ್ಸಲ್ಲ ವಿದ್ಯಾರ್ಥಿ ಜೀವನದೊಳಗೆ ವ್ಯಾಕರಣದ ಸೂತ್ರ ಕಂಠಪಾಠ ಮಾಡಬೇಕು ಯಾಕಂದರೆ ಅದು ಬದುಕಿನುದ್ದಕ್ಕೂ ಉಪಯೋಗ ಆಗ್ತದೆ ತಾರುಣ್ಯದೊಳಗೆ ಕೆಲಸ ಮಾಡಬೇಕು ವಯಸ್ಸಿದ್ದಾಗ ಎಷ್ಟು ಕೆಲಸ ಮಾಡೋದಕ್ಕೆ ಸಾಧ್ಯ ಅದೇ ಅದನ್ನು ಕೆಲಸ ಮಾಡಬೇಕು ಮತ್ತು ವಯಸ್ಸಿದ್ದಾಗ ಮಕ್ಕಳಿಗೆ ಕೆಲಸ ಮಾಡೋದಕ್ಕೆ ಹಚ್ಚು ಕಲಿಸು ಹಂಗೆ ಅದು ಕೆಲಸ ಮಾಡುವ ವಯಸ್ಸು ಮಾಡಬೇಕು ವೃದ್ಧಾಪ್ಯದೊಳಗಿದು ಯಾವುದೂ ಇರಂಗಿಲ್ಲ ನಿಶ್ಚಿಂತವಾಗಿರಬೇಕಾದಂಥ ವಯಸ್ಸಿನೊಳಗೆ ವ್ಯಾಕರಣದ ಸೂತ್ರ ಕಂಠಪಾಠ ಮಾಡಕತ್ತಿ ಅಂದ್ರೆ ನಿನ್ನಂಥ ಮೂರ್ಖ ಮತ್ತೊಬ್ಬರು ಇಲ್ಲ ಇನ್ನೊಬ್ಬ ಮೂರ್ಖ ನಿನ್ನಂಥವ್ ಸಿಗಕ್ಕೆ ಸಾಧ್ಯನೇ ಇಲ್ಲ ಇಂಥ ಪಂಡಿತ ಆಗಿ ಏನು ತಿಳ್ಕೋಬೇಕಾಗಿತ್ತು ಅದನ್ನು ಬಿಟ್ಟು ಯಾವುದರಿಂದ ನಿನಗೆ ಸಾವದ ಯಾವುದರಿಂದ ಕೇಡದ ಯಾವುದು ನಿನ್ನನ್ನು ಪರಮಾತ್ಮನ ಸನ್ನಿಧಾನಕ್ಕೆ ತೊಗೊಂಡು ಹೋಗಂಗಿಲ್ಲ ಅದನ್ನು ಮುಪ್ಪಿನ ಕಾಲದೊಳಗೆ ಮಾಡಕತ್ತಿಯಲ್ಲ ಅದು ಚಿಂತೆ ಬಂದೈತೆ ಅವರಿಗೆ ಚಿಂತೆ ಬಂದಿರೋದು ಸಣ್ಣ ಹುಡುಗರು ಓದಿದ್ರು ಅವರೇ ವ್ಯಾಕರಣ ಸೂತ್ರ ಪಾಠ ಮಾಡೋರು ಅವರೇ ಗೀತೆಗಳನ್ನು ಅಭ್ಯಾಸ ಮಾಡುವಂತ ಹೇಳೋರು ಅಂಥವರಿಗೆ ಸಣ್ಣ ಹುಡುಗರು ಮಾಡಿದರೆ ಅವರಿಗೆ ಆಶ್ಚರ್ಯ ಅನ್ನಿಸ್ತಿರಲಿಲ್ಲ ಮಾಡಬಾರದ ವಯಸ್ಸಿನೊಳಗೆ ಅದನ್ನು ಮಾಡಕತ್ತಿಯಲ್ಲ ಅದು ಅವರಿಗೆ ದುಃಖದ ಕಾರಣ ಅದಕ್ಕೆ ನಿನ್ನನ್ನು ರಕ್ಷಣೆ ಮಾಡಬೇಕಾಗಿತ್ತು ಅಂದ್ರೆ ಒಂದೇ ಒಂದು ಅದು ಗೋವಿಂದನ ನಾಮ ಗೋವಿಂದನ ನಾಮಸ್ಕಾರ ಗೋವಿಂದ ಅಂದರೆ ಪರಮಾತ್ಮ ಮುಪ್ಪಿನ ಕಾಲದೊಳಗೆ ಮಾಡಬೇಕಾಗಿರುವಂತಹ ಮಹತ್ವದ ಚಿಂತನೆ ಯಾವುದು ಅಂದರೆ ಪರಮಾತ್ಮನ ನಾಮಸ್ಮರಣೆ ಆ ನಾಮಸ್ಮರಣೆಗೆ ಏನಿಲ್ಲದ ಶಕ್ತಿ ಅದು ನಮ್ಮ ಅಂತ್ಯಕಾಲದಲ್ಲಿ ಏನನ್ನು ನಾವು ಸ್ಮರಿಸಿಕೊಳ್ತಾ ನಮ್ಮ ದೇಹ ತ್ಯಾಗವನ್ನು ಮಾಡ್ತೀವಲ್ಲ ಅದು ಮುಂದೆ ನನಗೆ ಪ್ರಾಪ್ತವಾಗಲಿರುವಂಥದ್ದನ್ನು ಸೂಚಿಸ್ತದೆ ಅದಕ್ಕೆ ನಮಗೆ ಆವಾಗ ಪರಮಾತ್ಮನ ಧ್ಯಾನವೇ ಮುಖ್ಯ ಆಗಿರಬೇಕೇ ಹೊರತು ಇನ್ನುಳಿದಂಥದ್ದು ಎಲ್ಲವೂ ಅಮುಖ್ಯವಾಗಬೇಕು ಅದು ಅನಿತ್ಯವಾಗಬೇಕು ಯಾಕೆ ಅದನ್ನು ಅವ್ರು ಹೇಳ್ತಾರೆ ಅಂದರೆ ನಿಜವಾದ ವಿದ್ಯೆ ಅಂದರೆ
ಪರಮಾತ್ಮನನ್ನು ಅರಿಯೋದೇ ನಿಜವಾದ ವಿದ್ಯೆ. ಇಲ್ಲಿ ನಾವು ಎಷ್ಟು ವ್ಯಾಕರಣವನ್ನು ಕಲಿತರೂ ರಕ್ಷಣೆ ಮಾಡಂಗಿಲ್ಲ ಅಂತ ಅವ್ರು ಹೇಳ್ತಾರಂದ್ರೆ, ಪರಮಾತ್ಮ ವ್ಯಾಕರಣ ಪ್ರಿಯ ಅಲ್ಲ. ಯಾಕಂದ್ರೆ ಅವ ಕಲಿಸಿದಂಥ ಮಾತನ್ನು ಕಲ್ಕೊಂಡು ನಾಲ್ಕು ಅಕ್ಷರ ಜೋಡಿಸಿ ವ್ಯಾಕರಣ ಹುಟ್ಟು ಹಾಕಿದವರು ನಾವು. ಮನುಷ್ಯ ನಿರ್ಮಿತವಾಗಿರುವಂಥದ್ದು ವ್ಯಾಕರಣ, ಇದು ಪರಮಾತ್ಮನಿಂದ ಆಗಿರುವಂಥದ್ದಲ್ಲ. ಪರಮಾತ್ಮನಿಂದ ಏನಾಗಬೇಕಾಗ್ಯದ? ಈ ಜನ್ಮ ಕೊಟ್ಟಾನ. ಈ ಜನ್ಮ ಕೊಟ್ಟಿದ್ರ ಕಾರಣವಾಗಿ ಪರಮಾತ್ಮ ಭಕ್ತಿ ಮಾಡಿದವ್ರನ್ನ ಮಾತ್ರ ಬಹಳ ಪ್ರೀತಿಸ್ತಾನೆ. ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಅಂಥ ಭಕ್ತಿಯನ್ನು ಆಚರಿಸಬೇಕು ಅನ್ನುವ ಕಾರಣಕ್ಕಾಗಿ ಶಂಕರರು ಮುಕ್ತಿನ ಕಾಲದಲ್ಲಿ ನೀನು ಭಕ್ತಿ ಪ್ರಿಯನಾಗಿರು, ಭಕ್ತಿಯನ್ನು ನೀನು ನಿನ್ನ ಬದುಕಿನ ಮುಖ್ಯವಾಗಿರುವಂಥ ವಿಚಾರವಾಗಿಟ್ಟುಕೊ ಅಂತ ಹೇಳ್ತಾರೆ. ಆ ಭಕ್ತಿಯನ್ನು ಮಾಡುವಂತಹ ಮಾಸವೇ ಈ ಶ್ರಾವಣ ಮಾಸ. ಅದಕ್ಕೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ, ಏನು ಕೇಳ್ತೀವಲ್ಲ ಅದನ್ನು ನೆರೆ ಕೇಳಿ, ಕೇಳಿದುದ ನರಿ ಅರಿದುದ ಮರೆಯದು, ಗುರು ಹೇಳಿದ ತೆರೆದೋಳು ತ್ವರೆ ವಿಷಯವನು. ಶ್ರಾವಣ ಮಾಸದುದ್ದಕ್ಕೂ ಗುರುಗಳೇನು ಮಾಡ್ತಾರೆ, ಇಂಥ ಅನೇಕ ಪವಿತ್ರ ಗ್ರಂಥಗಳನ್ನು ಕುರಿತು ಚಿಂತನೆ ಮಾಡ್ತಾರೆ. ಅದನ್ನು ಹೆಂಗೆ ಮಾಡಬೇಕು ನೀನು ಅಂದರೆ ನೆರೆ ಕೇಳು. ನೆರೆ ಕೇಳು ಅಂದರೆ ಚೆನ್ನಾಗಿ ಕೇಳು, ಸಂಶಯ ಉದಯ ಆಗದಂಗೆ ಕೇಳು, ಮನಸ್ಸಿನೊಳಗೆ ಯಾವುದೇ ರೀತಿಯ ಸಂಶಯಗಳನ್ನು ತುಂಬಿಕೊಂಡು ಕೇಳಬೇಡ, ಪೂರ್ವಾಗ್ರಹ ಪೀಡಿತನಾಗಿ ಕೇಳಬೇಡ. ಅವ್ರು ಏನು ಹೇಳಕ್ಕತ್ತಾರ ಅದನ್ನು ಸರಿಯಾಗಿ ಕೇಳೋದನ್ನು ನೀನು ಕಲಿ. ಹಂಗೆ ಸರಿಯಾಗಿ ಕೇಳಿದಿ ಅಂದ್ರೆ ಜ್ಞಾನ ಆಗ್ತದೆ. ಕೇಳೋದ್ರೊಳಗನ್ನು ವ್ಯತ್ಯಾಸ ಮಾಡಿಕೊಂಡ್ವಿ ಅಂದ್ರೆ ಸಂಶಯಗಳು ಹುಟ್ಟುತ್ತಾವೆ. ಚಿತ್ತ ಚಂಚಲಾಗಿ ನಾವು ಕೇಳಿದ್ವಿ ಅಂದ್ರೆ ಏನು ಹೇಳ್ತಾರ ಅನ್ನೋದು ತಿಳಿಯಂಗಿಲ್ಲ. ಅದಕ್ಕೆ ಕೇಳುವಾಗ ತದೇಕ ಚಿತ್ತನಾಗಿ ಶಾಂತನಾಗಿ ಕೇಳಬೇಕು. ಆದರೆ ಸಮಸ್ಯೆ ಏನು ಅಂದರೆ ಇದು ಅಧ್ಯಾತ್ಮ ಹಲವರಿಗೆ ರುಚಿಸಂಗಿಲ್ಲ. ಯಾಕೆ ಇಲ್ಲಿ ಚಿತ್ತ ಏಕಾಗ್ರ ಆಗಂಗಿಲ್ಲ ಅಂದರೆ ಇದು ರುಚಿ ಇರಂಗಿಲ್ಲ. ರುಚಿ ಹಾಕಿರಂಗಿಲ್ಲ ಅಂದರೆ ನಾವು ದಿವಸ ಇದನ್ನು ಕೇಳಂಗಿಲ್ಲ. ಇದರಂಥ ರುಚಿಯಾದಂಥ ವಿಷಯನೇ ಮತ್ತೊಂದಿಲ್ಲ. ಇದು ಅಮೃತ ಸದೃಶವಾಗಿರುವಂಥದ್ದು. ಅಮೃತಕ್ಕಿರುವಂಥ ರುಚಿ ಯಾವುದಕ್ಕೂ ಇಲ್ಲ. ಹಾಗೆ ಇದು ಸುಧಾಸಾಗರ. ಇದು ಅಧ್ಯಾತ್ಮ ಅಂದರೆ ಅಮೃತ. ಅಮೃತ ನಮಗೆ ರುಚಿ ಬರಂಗಿಲ್ಲ ಅಂದರೆ ನಾವು ಅದನ್ನು ಉಣ್ಣು ರೂಢಿ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಅದಕ್ಕೆ ಅವ್ರು ಹೇಳ್ತಾರೆ ಯಾಕೆ ಇದು ರುಚಿ ಬರಂಗಿಲ್ಲ ಅಂದರೆ ಲೋಕದ ವಿಚಾರ ಇರಂಗಿಲ್ಲ, ಲೌಕಿಕ ವ್ಯವಹಾರದ ವಿಚಾರಗಳಿರಂಗಿಲ್ಲ. ಪ್ರಭುಲಿಂಗ ಲೀಲೆಯಲ್ಲಿ ಚಾಮರಸ ಅನ್ನುವಂಥ ಒಬ್ಬ ಕವಿ ಹೇಳ್ತಾನೆ, ಇದು ಮಹಾತ್ಮರ ಕಥೆ ಅಂದರೆ ಎಂಥದ್ದು ಅಂತ ಹೇಳಿ. ಮಹಾತ್ಮರು ಹೇಳುವಂಥ ಪ್ರತಿಯೊಂದು ಮಾತುಗಳು ಎಷ್ಟು ಮೌಲ್ಯಯುತವಾಗಿರುವಂಥ ಮಾತುಗಳು, ಅದರ ಮಹತ್ವ ಎಷ್ಟು ದೊಡ್ಡದು ಅಂತ ಚಾಮರಸ ಹೇಳ್ತಾನೆ. ಇದು ಸತ್ತವರ ಕಥೆಯಲ್ಲ, ಜನನದ ಕುತ್ತದಲ್ಲಿ ಕುದಿ ಕುದಿದು ಕರ್ಮದ ಕತ್ತಲೆಗೆ ಸಿಲುಕುವರ ಸೀಮೆಯ ಹೊಲಬುತಾನಲ್ಲ. ಹೊತ್ತು ಹೋಗದೆ ಪುಂಡರಾಲಿಪ ಮತ್ತಮತಿಗಳ ಗೋಷ್ಠಿಯಲ್ಲಿದೆ ಸತ್ಯಶರಣರು ತಿಳಿಯುವುದೀ ಪ್ರಭುಲಿಂಗ ಲೀಲೆಯಲ್ಲ. ಶ್ರಾವಣ ಮಾಸದುದ್ದಕ್ಕೂ ನಾವೇನು ಕೇಳ್ತೀವಲ್ಲ ಇದು ಎಂಥದ್ದು ಅಂದರೆ ಸತ್ಯಶರಣರ ಲೀಲೆ. ಹೆಂಗೆ ತಾವು ಭವದಿಂದ ಬಿಡುಗಡೆ ಹೊಂದಿದಂಥವರ ಲೀಲೆ, ಸ್ವತಂತ್ರತೆಯನ್ನು ಪಡೆದಂಥವರ ಲೀಲೆ, ತಮ್ಮ ಜನ್ಮದಿಂದ ಅವರು ದೂರರಾಗಿ ಪರಮಾತ್ಮನಲ್ಲಿ ಮೋಕ್ಷವನ್ನು ಪಡೆದಿರುವಂಥ ಈ ಕಥೆಗಳದವಲ್ಲ, ಇವು ಎಲ್ಲರೂ ಕೇಳಕ್ಕೆ ಬರಂಗಿಲ್ಲ. ಆಮೇಲೆ ಇದಕ್ಕೆ ಇನ್ನೊಂದು ಮಹತ್ವದ್ದು ಏನು ಅಂದರೆ ಇದಕ್ಕೆ ರಂಜನೆ ಇರಂಗಿಲ್ಲ. ಆ ಕಾರಣದಿಂದ ಇದು ಸ್ವಲ್ಪ ನೀರಸ ಅನ್ನಿಸ್ತದೆ ಲೋಕದ ಜನರಿಗೆ. ಅಧ್ಯಾತ್ಮವಾದಿಗಳಿಗೆ ಆನಂದವನ್ನು ಹೇಳಿದ್ದನ್ನು ಕೇಳಬೇಕು ಅಂತ ಅನ್ನಿಸ್ತದೆ. ಇದು ಮತ್ತೆ ಟೈಮ್ ಪಾಸ್ ಮಾಡೋದಕ್ಕೂ ಬರೋದಲ್ಲ ಅಂತಾರೆ. ಹೊತ್ತು ಹೋಗದೆ ಪುಂಡರಾಲಿಪ ಮತ್ತಮತಿಗಳ ಗೋಷ್ಠಿಯಲ್ಲಿ ಟೈಮ್ ಪಾಸ್ ಮಾಡೋದಕ್ಕೆ ನಡೆಯುವಂಥ ಕೇಳಿ ಬರೋಣ ಅಂತ ಬರುವಂಥ ಕಥೆನವಲ್ಲ, ಅಂಥ ಹೊತ್ತು ಕಳೆಯೋದಕ್ಕೆ ಬರೋರಿದ್ರೆ ಅಲ್ಲಿ ಹೋಗಬಾರದು ಅಂತಾರೆ ಅವರು. ಯಾಕಂದರೆ ಸತ್ಯಶರಣರು ತಿಳಿಯುವುದು ಈ ಪ್ರಭುಲಿಂಗಲಿ. ಚನ್ನಕವಿ ಅಂತ ಒಬ್ಬ ಕವಿನೂ ಇಂಥದ್ದೇ ಒಂದು ಮಾತು ಹೇಳ್ತಾರೆ, ಇದು ರಸಿಕವಾದ ಕಾದಂಬರಿಯ ಕಥೆಯಲ್ಲ, ಕಲಿಗಳ ಇತಿಹಾಸಮಲ್ಲ, ಇದರೊಳು ಅಪ್ರಾಸಂಗಿಕ ಅಸಂಭವ ಅಸತ್ಯ ಅನ್ಯಾಯ ದೋಷ ವಿಷಯಗಳಿಲ್ಲ. ಮಾಯಾ ಮೋಹದಿಂ ಕಂಗೆಟ್ಟು ಕುದಿಯುವ ಮಾನವರ ನೆಚ್ಚರಿಸಿ ಪರಿಪಾಲಿಸಲುಳ್ಳ ಸದಮಲ ಭಕ್ತಿ ಜ್ಞಾನ ವೈರಾಗ್ಯಗಳ ಸೊಂಪಿನ ಸುಗ್ಗಿ ಬಗೆಗೊಳಿಪುದಿ ಚರಿತೆಯಲ್ಲಿ. ಮಹಾತ್ಮರ ಚರಿತ್ರೆ ಅಂದರೆ ಎಂಥದ್ದು ಅಂದರೆ ಭಕ್ತಿ ಜ್ಞಾನ ವೈರಾಗ್ಯಗಳ ಸೊಂಪಿನ ಸುಗ್ಗಿ ಬಗೆಗೊಳಿಸುವಂಥದ್ದು ಮಹಾತ್ಮರ ಚರಿತ್ರೆ. ಇದು ರಸಿಕವಾದ ಕಥೆಯಲ್ಲ,
ಕೆಲವು ಪುಸ್ತಕಗಳು ಇರ್ತಾವ ಅವನ್ನ ಮುಟ್ಟಿದ ಮೇಲೆ ಕೈ ತೊಳ್ಕೋಬೇಕು ಅವನು ಮುಟ್ಟಿದ್ರೆ ಕೈ ತೊಳ್ಕೋಬೇಕು ಮಹಾತ್ಮರ ಚರಿತ್ರೆಗಳಂದ್ರೆ ಅಂತಾವು ಅವನು ಮುಟ್ಟಬೇಕಂದ್ರೇನೆ ಕೈ ತೊಳ್ಕೋಬೇಕು ಬರೀ ಕೈ ತೊಳ್ಕೊಳ್ಳೋದಲ್ಲ ಮನಸ್ಸು ತೊಳ್ಕೋಬೇಕು ಭಾವವನ್ನು ತೊಳ್ಕೋಬೇಕು ಆ ಚರಿತ್ರೆಯನ್ನು ಮುಟ್ಟಬೇಕಾದ್ರೇ ಅಂತ ಯೋಗ್ಯತೆಯನ್ನು ಅಧಿಕಾರಿಗಳಾಗಿ ಆ ಚರಿತ್ರೆಯೊಳಗೆ ಪ್ರವೇಶ ಮಾಡಬೇಕು ಕೆಲವು ಪುಸ್ತಕ ರಸಿಕವಾಗಿರ್ತಾವ ಯಾರು ಬೇಕಾದವರು ಓದ್ತಾರೆ ಎಲ್ಲಿ ಬೇಕಾದವರು ಓದ್ತಾರೆ ಅವು ಮನಸ್ಸನ್ನು ಹಿಂಗೆ ಕಟ್ಟಿ ಹಾಕ್ತಾವಲ್ಲ ಓದಿದ್ದನ್ನು ಮತ್ತೊಮ್ಮೆ ಓದಬೇಕು ಅಂತ ಅನ್ನಿಸ್ತದೆ ಅದರೊಳಗೆ ಸೌಂದರ್ಯ ಶೃಂಗಾರ ಹಂಗೆ ತುಂಬಿಕೊಂಡಿರ್ತದೆ ಆದರೆ ಈ ಭವದಿಂದ ಬಿಡುಗಡೆಗೊಳಿಸುವಂಥ ಈ ಅಧ್ಯಾತ್ಮ ವಿದ್ಯೆ ಏನದಲ್ಲ ಇಲ್ಲೇ ಹೆಚ್ಚು ಕಡಿಮೆ ಹೇಳಕ್ಕೆ ಬರೋಂಗಿಲ್ಲ 2 + 2 = 4 ಶಿವ ಮತ್ತು ಜೀವರ ಐಕ್ಯ ಅಂದರೆ ಹಿಂಗೆ ಆಗ್ತದೆ ಜೀವ ಬ್ರಹ್ಮರ ಏಕತ್ವವೇ ಇಲ್ಲಿ ವಿಷಯವಾಗಿರುವುದರಿಂದ ಯಾರು ಜೀವಿಗಳಾಗಿರ್ತಾರ ಅಧಿಕಾರಿಗಳಾಗಿರ್ತಾರ ಅಂಥವರಿಗೆ ಮಾತ್ರ ಇದು ಆನಂದವನ್ನು ಕೊಡುತ್ತದೆ ಮತ್ತು ಇದು ಅಂಥ ಇಂಥ ಪುಸ್ತಕಗಳನ್ನು ಓದಿದವರಿಗೆ ರುಚಿಯಾದಂಗಿಲ್ಲ ಅಧ್ಯಾತ್ಮದೊಳಗೆ ಗುರುಮುಖೇನ ಗುರು ಸನ್ನಿಧಾನದಲ್ಲಿ ಕುಳಿತುಕೊಂಡು ಈ ಶಾಸ್ತ್ರ ಶ್ರವಣ ಮಾಡಿದಂಥ ಅನುಭವ ಇತ್ತು ಅಂದರೆ ಅವರಿಗಿದು ಆನಂದವನ್ನು ಕೊಡುತ್ತದೆ ಅನ್ನುವಂಥ ಮಾತುಗಳನ್ನು ಈ ಶ್ರಾವಣ ಮಾಸದ ಒಂದು ತಿಂಗಳದುದ್ದಕ್ಕೂ ನಿತ್ಯ ನಾವು ಶಂಕರಾಚಾರ್ಯರಿಂದ ರಚಿತವಾಗಿರುವಂಥ ಈ ಭಜಗೋವಿಂದ ಅನ್ನುವಂಥ ಮಹತ್ವದ ಪದ್ಯವನ್ನು ಕುರಿತು ನಾವೆಲ್ಲರೂ ನಿರಂತರ ಚಿಂತನೆ ಮಾಡ್ತಾ ಹೋಗೋಣ ಅಂಥೇಳಿ ಈಗ ಗುರುಗಳವರಿಂದನೂ ಒಂದು 10 ನಿಮಿಷ ಆಶೀರ್ವಚನ ಇರ್ತದೆ ಒಂದು 5 ನಿಮಿಷ ವಿಡಿಯೋದೊಳಗೆ ಆನ್ಲೈನ್ದೊಳಗೆ ನೋಡುವಂಥವ್ರು ಒಂದು 5 ನಿಮಿಷ ತಾವು ಅದನ್ನು ಮ್ಯೂಟ್ ಮಾಡಿ ಇಟ್ಕೊಂಡಿರಬೇಕು ಆ ನಂತರದಲ್ಲಿ ಗುರುಗಳ ಆಶೀರ್ವಚನದೊಂದಿಗೆ ಇಂದಿನ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ ನಿರಂತರವಾಗಿ 5:30 ದಿಂದ 6:10 ದವರೆಗೂ 40 ನಿಮಿಷಗಳ ಕಾಲ ಪ್ರತಿನಿತ್ಯ ಈ ಕಾರ್ಯಕ್ರಮ ನಡೆಯುತ್ತದೆ ಅಂಥೇಳಿ ತಮ್ಮೆಲ್ಲರಲ್ಲೂ ವಂದನೆಗಳನ್ನು ಸಲ್ಲಿಸ್ತಾ ಇಂದಿನ ಚಿಂತನೆಗೆ ವಿರಮಿಸುತ್ತೇನೆ.